ಫ್ರೆಂಡ್ಸ್ ಅಂದರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ ರೈತರಿಗೆ ಗುಡ್ ನ್ಯೂಸ್ ಅನ್ನೋದಾದ್ರೆ ಫ್ರೆಂಡ್ಸ್ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ಅಂಥ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ರೈತರೇ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಜಮೆ ಮಾಡಲಾಗುತ್ತಿದೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದರೆ ಬಿಡುಗಡೆ ಮಾಡಿರುವ ಹಣ ಯಾವುದೆಂದರೆ ಫ್ರೆಂಡ್ಸ್ ಅಂದರೆ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಫ್ರೆಂಡ್ಸ ಯಾವ ರೀತಿಗೆ ಬರುತ್ತೆ ಎಷ್ಟು ಬರುತ್ತೆ ಮತ್ತು ಪಿ ಎಂ ಕಿಸ ಬಿಗ್ ಅಪ್ಡೇಟ್ ಏನು ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತಾನೆ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗಾಗಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಆ ಹಣವು ಹೇಗೆ ಪಡೆಯೋದು ಕೊಳ್ಳೋದು ಅಂತ ಈ ವಿಡಿಯೋದ ಕಂಪ್ಲೀಟಾಗಿ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಪಿ ಎಮ್ ಕಿಸನ್ನಲ್ಲಿ ನೋಡ್ಬೋದು ಸಾಕಷ್ಟು ಈಗ ಹದಿಮೂರಕ್ಕೆ ಕಂತ ಹಣ ಪಡೆದುಕೊಂಡಿದ್ದಾರೆ ಹಾಗೆ ಹದಿನಾಲ್ಕು ಗಂಟೆ ಯಾವಾಗ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೈತರಾಗಿದ್ದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಇತ್ಯಾದಿಗೊಳಿಸಲಾಗಿದೆ ಎಂದು ರಾಜ್ಯ ಸರ್ಕಾರವು ತಿಳಿಸಿದೆ ಹೌದು ಗೆಳೆಯರೆ ಬೆಳೆ ವಿಮೆ ಪರಿಹಾರವು ಅಡಿಯಲ್ಲಿ ಒಂಬತ್ತು ನೂರ ಐವತ್ತೊಂದು ಕೋಟಿ ಹಣವನ್ನು ಕೂಡ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಹಿಂದಿನ ವರ್ಷ ಬೆಳೆ ವಿಮೆ ಪರಿಹಾರವು ಸಾಮಾನ್ಯವಾಗಿ ಒಂದರಿಂದ ಎರಡು ವರ್ಷಗಳ ನಂತರ ಇತ್ಯಾದಿಗೊಳಿಸಲಾಗಿತ್ತು ಅಂದರೆ ಇತ್ಯಾದಿ ಮಾಡಲಾಗುತ್ತಿದೆ ಅಂತ ಹೇಳಿದ್ದರು ಫ್ರೆಂಡ್ಸ ಈ ನಂತರವೂ ರೈತರು ತಮ್ಮ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಉತ್ಸಾಹ ತೋರುತ್ತಿರಲಿಲ್ಲ ಈ ಒಂದು ಕಾರಣದಿಂದ ಈಗ ಬೆಳೆ ವಿಮೆ ಪರಿಹಾರಣವು ಮೂರು ತಿಂಗಳ ಒಳಗಾಗಿ ಪಾವ ಪಾವತಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳಬಹುದು ಫ್ರೆಂಡ್ಸ ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಹಣವು ಜಮಾವಣೆ ಆಗಿದ್ದು ರಾಜ್ಯ ರಾಜ್ಯದಲ್ಲಿ ಅಂದರೆ ಐದು ಪಾಯಿಂಟ್ ಅರವತ್ತು ಲಕ್ಷ ರೈತರಿಗೂ ಫಲಾನುಭವಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗಲಿದೆ ಎಂದು ಹೇಳಿದ್ದಾರೆ ಅಂದರೆ ಒಂದು ವಾರದಲ್ಲಿ ರಾಜ್ಯದ ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಪರಿಹಾರ ಜಮಾವಣೆ ಜಮಾವಣೆ ಆಗುಗೊಳ್ಳಲಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ ಜಮಾವಣೆ ಆಗಲಿದೆ ಹೇಳಿದ್ದಾರೆ ಫ್ರೆಂಡ್ಸ ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಹೇಳ್ಬಿಡ್ತೀನಿ ಮೊದಲು ನಿಮಗೆ ಅಂದರೆ ಫಸಲ್ ಬಿಮಾ ಯೋಜನೆಯಲ್ಲಿ ಈ ಒಂದು ಯೋಜನೆಯಲ್ಲಿ ನೀವು ಏನೇ ಜಾಯಿನ್ ಆಗಿದ್ದರೆ ಮಾತ್ರ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಫಸಲ್ ಬಿಮಾ ಯೋಜನೆ ಪ್ರಾಂಭೆಗೆ ಮಾತ್ರ ಇದು ಹಣ ಜಮಾವಣೆ ಆಗುತ್ತಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಬಿಗ್ ಅಂತ ಹೇಳ್ಬೋದು ಇದರ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಡೀ ಇಂದಿಗಿಂದ ಬಂದಿರುವ ಮಾಹಿತಿ ಏನೆಂದರೆ ಗೆಳೆಯರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಈಗಾಗಲೇ ಬ್ಯಾಂಕ್ ಖಾತೆಗೆ ಹದಿಮೂರು ಕಂತಿನ ಕೂಡ ಜಮೆ ಆಗಿದೆ ಫ್ರೆಂಡ್ಸ ಅಂದರೆ ಸಾಕಷ್ಟು ರೀತಿ ಕೂಡ ಪಡೆದುಕೊಂಡಿದ್ದಾರೆ ಹದಿಮೂರು ಕಂತ ಆದರೆ ಹದಿನಾಲ್ಕನೇ ಕಂತನ ಯಾವಾಗ ಬರುತ್ತೆ ಸಾಕಷ್ಟು ಕಾದು ಕೂತಿದರೆ ಅಂಥ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿ ಎಮ್ ಕಿಸಾನ್ ಸಂಬಂಧಿ ಯೋಜನೆಯಲ್ಲಿ ಅಂದರೆ ಮಾಹಿತಿ ಪ್ರಕಾರ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮೇ ತಿಂಗಳ ಎರಡನೇ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮೇ ಎರಡನೇ ವಾರದಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಹದಿನಾಲ್ಕಂತಿನ ಮೇ ಎರಡನೇ ವಾರದಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು ಮತ್ತು ಇದರ ಜೊತೆ ನೀವು ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆಗಿರ್ಬೇಕಾಗುತ್ತೆ ಫ್ರೆಂಡ್ಸ ಅಂದರೆ ಮಾತ್ರ ನಮಗೆ ಹದಿನಾ ಹದಿನಾಲ್ಕನೇ ಕಂತ್ರಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಈ ಕೆ ವೈ ಸಿ ಮಾಡಿಸಿದಂಥ ರೈತರಿಗೆ ಮಾತ್ರ ಇನ್ನು ಮುಂದೆ ಬರುವ ಹದಿನಾಲ್ಕನೇ ಕಂತ್ರ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಮೇ ಎರಡನೇ ವಾರದಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಬೆಳೆ ವಿಮೆ ಪ್ರಯಾಣ ನಿಮಗೆ ಜಮೆ ಆಗಿದೆ ಇಲ್ಲಿ ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಂಡ್ಸ್ ಮತ್ತು ಪಿ ಎಮ್ ಕಿಸಾನ್ ನಿಮಗೆ ಎಷ್ಟು ಕಂತಿನ ಹಣ ಜಮೆ ಆಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೀವು ಟೈಮ್ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ವಿಡಿಯೋ ಶೇರ್ ಮಾಡಿ ಹಾಗೆ ನಿಮ್ಮ ಪೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಗೊಂಡು ಬಲ್ಲಾ ಸೌತಿ ನಾವು ಯಾವ ಥರ ಹೊಸ ವೀಡಿಯೋ ಕರೆ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್